ಗುಬ್ಬಿ ವೀರಣ್ಣ ಅವ್ರು ಕಟ್ಟಿಸಿದ ಮನೆ 45 ವರ್ಷ ಆಗಿದೆ. 45 ಕಟ್ಟಿರೋದು ಸರ್, 75 ವರ್ಷ ಆಯ್ತು. ಸ್ನೇಹಿತರೆ, 75 ವರ್ಷದಿಂದ ಗುಬ್ಬಿ ವೀರಣ್ಣ ಅವ್ರು ಕಟ್ಟಿರೋ ಮನೆ ಇದು. ಬನ್ನಿ ಸರ್, ಪರವಾಗಿಲ್ಲ. ಸ್ನೇಹಿತರೆ, ಆತ್ಮೀಯರೆ, ಸ್ವಾಗತ ನಿಮಗೆ ಗುಬ್ಬಿಗೆ. ತುಮಕೂರು ಜಿಲ್ಲೆಯ ಗುಬ್ಬಿ ಈ ಪಟ್ಟಣಕ್ಕೆ ನಿಮಗೆ ಸ್ವಾಗತ. ನಾವೀಗ ಇರೋದು ನಮ್ಮ ಗುಬ್ಬಿ ವೀರಣ್ಣವರ ತೋಟದಲ್ಲಿ, ಅವರ ಸಂಪಾದನೆಯ ತೋಟದಲ್ಲಿ. ಸರ್, ನಿಮ್ಮ ತಾತವರ ತೋಟಕ್ಕೆ ನಮಗೆ ಕರೆದಕ್ಕೆ ಭಾಳ ಧನ್ಯವಾದ. ತುಂಬ ಸಂತೋಷ. ಹೇಳಿ, ಇದ್ರ ವಿಶೇಷ ಏನು ಈ ನಿಮ್ಮ ತಾತವರ ತೋಟದ ಬಗ್ಗೆ? ತಾತವ್ರ ತೋಟದ ಬಗ್ಗೆ, ಇದು ಗುಬ್ಬಿ ವೀರಣ್ಣವರು ಸಂಪಾದನೆ ಮಾಡಿದ ತೋಟ. ಹಾಂ, ಅವರು ಇದು ಒಟ್ಟು 18 ಎಕರೆ ಪ್ಲಾಟು. ಹಾಂ, ಇದು ಈ ಸಮಾಧಿಯ ಗುಬ್ಬಿ ವೀರಣ್ಣವರ ಎರಡನೇ ಗಂಡು ಮಗ. ಓ, ಹಾಂ, ಎರಡನೇವರು ರಾಜಶೇಖರ್ ಅನ್ನೋರ್ದು ಸಮಾಧಿ ಇದು. ರಾಜಶೇಖರ್ ಎರಡನೇ ಗಂಡ ಮಗ ರಾಜಶೇಖರ್. ಅವ್ರ ತಮ್ಮ, ಅವರು ನಮ್ಮ ತಂದೆ ತಮ್ಮ. ಅಂದ್ರೆ ಏನು, ನಟನ ಅವರು? ಅವರು ಕಲಾವಿದ್ರೆ. ಮಾವನ ಮನೆ ನಾಟಕದಲ್ಲಿ ಮುತ್ತುಸ್ವಾಮಿ ಅನ್ನೋ ಪಾತ್ರ ಮಾಡೋರು. ನನಗೆ ತಿಳಿದಂಗೆ ನನ್ನ ಜೊತೆ ಅವ್ರ ಪಾತ್ರ ಮಾಡಿದಾರೆ. ಬಾಲನಟ ಅವರು. ಅವ್ರಿಗೆ ಹುಷಾರಿರಲಿಲ್ಲ, ಇದಾಯಿತು. ಈಗ ಅವ್ರ ಮಗ ಅಮರನಾಥು ನೋಡ್ಕೊತಾ ಇದ್ದಾರೆ. ಅವ್ರು ನನಗಿಂತ ಒಂದು 5-6 ತಿಂಗಳು ಚಿಕ್ಕವನು. ಅವ್ರ ಮಗ ಪ್ರಣವ್ ಅನ್ನೋರು ಇದನ್ನೆಲ್ಲ ಈಗ ನೋಡ್ಕೊತಾ ಇದ್ದಾರೆ. ಅಂದ್ರೆ ಇವ್ರ ಮೊಮ್ಮಗ? ಇವ್ರ ಮೊಮ್ಮಗ. ಈಗೆಲ್ಲ ನಾವು 3ನೇ ತಲೆ, ಅವ್ರು 4ನೇ ತಲೆ. ಈಗ ಎಷ್ಟು ಎಕರೆ ಜಾಗ ಇದೆ? ಒಟ್ಟು 18 ಎಕರೆ ಜಾಗ. 18 ಎಕರೆ. ಹ್ಞೂ. ಇಷ್ಟೇ ತೊಗೊಂಡಿದ್ರೆ ಅಥವಾ ನೀವು ಸೇರಿಸಿದ್ರೆ ಅಥವಾ ಕಮ್ಮಿ ಆಯ್ತಾ? ಇಲ್ಲ ಇಲ್ಲ, ಅವ್ರು ತಗೊಂಡಿದ್ದು ಅಷ್ಟೇ, ಇಷ್ಟೇ. 18 ಎಕರೆ. ನೀವು ಕುಟುಂಬದ ಉಳಿಸ್ಕೊಂಡಿದ್ದೀವಿ. ಹ್ಞೂ, ವೆರಿ ನೈಸ್. ಈ ಮನೆ ನಾವು ವೀರಣ್ಣ ಕಟ್ಟಿಸಿದ್ದೀವಿ? ಇಲ್ಲ ಇಲ್ಲ ಇಲ್ಲ, ವೀರಣ್ಣ ಅವ್ರು ಕಟ್ಟಿಸೋರು ಮನೆ ಅಲ್ಲಿದೆ. ಅಲ್ಲಿದೆ, ತೋಟದ ಮನೆ. ತೋಟದ ಮನೆ. ಇದೆಲ್ಲ ಎಂತ? ಇದೆಲ್ಲ ದನಿನ ಶೆಡ್ಡು, ಕಾಯಿ ಹಾಕೋದು. ಕಾಯಿ ಶೆಡ್ಡು? ಕಾಯಿ ಶೆಡ್ಗಳು. ನಿಮ್ಮ ತುಮಕೂರು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಅಲ್ಲ? ಕಲ್ಪತ್ತೋರು ಇದು. ಅಂದ್ರೆ ಇದು ಕೆರೆ ಪಕ್ಕದ ಜಮೀನು? ಪಕ್ಕದ ಜಮೀನು. ಹ್ಮ್, ಕೆರೆ ಪಕ್ಕದ್ದು. ಅವ್ರಿಗೆ ಕೊರತೆನೆ ಇಲ್ಲ. ಏನೇನು ಬೆಳೆಯಿಲ್ಲ? ಏ, ಅಡಕೆ ತೆಂಗು ಎರಡೇ. ಹ್ಮ್, ಈ ಭತ್ತ ರಾಗಿ? ಭತ್ತ ರಾಗಿ ಎಲ್ಲ ಅವಾಗಿತ್ತು, ಈಗ ಯಾರು ಆಳುಗಳು ಸಿಗಲ್ಲ. ಎಲ್ಲ ಅಡಕೆ ತೆಂಗು ನೆನೆ. ಈ ಮನುಷ್ಯ ಹಾವೇರಿ ಅವರು. ಈ ಮನುಷ್ಯ ಹಾವೇರಿಯಿಂದ ಬಂದಿದ್ದಾರೆ, ಇಲ್ಲೇ ನೋಡ್ಕೊಂಡಿದ್ದಾರೆ. ನಮಸ್ತೆ. ಏನ್ ಹೆಸರು? ಶಿವಪ್ಪ. ಶಿವಪ್ಪ, ಹಾವೇರಿ ಜಿಲ್ಲೆ. ನಮ್ಮ ಸಿ ಎಂ ಬಸವರಾಜ ಬೊಮ್ಮಾಯಿ ಅವ್ರ ಜಿಲ್ಲೆ. ಮರಿ ಸಿ ಎಂ ಬೊಮ್ಮಾಯಿ. ಓಕೆ ನೋಡಿ, ದೇವತು ನಮ್ಮ ರೈತರು ನೋಡಿ, ದೇವತು ಹೆಂಗ ಹೋಗ್ತಾರೆ, ಯಾವ ಇದು ಬೇಡ ಅವ್ರಿಗೆ. ಇದು ಚನ್ನಬಸಣ್ಣ ಅವ್ರದ್ದು, ಅಂದ್ರೆ ಗುಬ್ಬಿ ವೀರಣ್ಣವರ ದೊಡ್ಡ ಮಗ, ಅಂದ್ರೆ ನಮ್ಮ ತಂದೆ ಅದು. ನಿಮ್ಮ ತಂದೆಯವ್ರ ಸಮಾಧಿ ಇದು? ಆ ಕಡೆ ನಮ್ಮ ತಾಯಿ ಅವ್ರದ್ದು. ನಿಮ್ಮ ತಾಯಿಯವ್ರ ಹೆಸರು? ಪಾರ್ವತಮ್ಮ ಅಂತ. ಪಾರ್ವತಮ್ಮವರು. ನೋಡಿ ಸ್ನೇಹಿತರೆ, ಪದ್ಮಶ್ರೀ ಡಾಕ್ಟರ್ ಗುಬ್ಬಿ ವೀರಣ್ಣವ್ರ ಜ್ಯೇಷ್ಠ ಪುತ್ರ ನಟ ಸಾರ್ವಭೌಮ ಜಿ ವಿ ಚನ್ನಬಸಪ್ಪನವರು. ಅಂದರೆ ಇವ್ರ ತಂದೆ? ತಂದೆ, ನಮ್ಮ ತಂದೆ. 1927 ಹುಟ್ಟಿದ್ದು, 2002 ಅಂದರೆ ಈ ಕಡೆ 20 ವರ್ಷ ಆಯಿತು. ತಿರೋಗಿ ಇರೋಗಿ 20 ವರ್ಷ ಆಯಿತು. ಕರೆಕ್ಟಾಗಿ 70 ವರ್ಷ ಬದುಕಿದ್ದಾರೆ ನೋಡಿ ಇವರು. ಹೌದು, ಕರೆಕ್ಟಾಗಿ 20 ವರ್ಷ. 20ನೇ ತಾರೀಕಿಗೆ ನಾಳೆ ಎಲ್ಲ ನಾಡ್ದಕ್ಕೆ. ಓ, ನಾಡ್ದಕ್ಕೆ 20 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಹ್ಞೂ, ಹೌದು. 23 ಒಳ್ಳೆ ಸಂಪತ್ತು ಬರಿತೋಗಿದೆ ಸರ್ ತೋಟ. ಅಂದ್ರೆ ನೀರಿದ್ರೆ ಸಂಪತ್ತು ಇರುತ್ತೆ ಅಷ್ಟೇ ಅಲ್ವಾ? ನೀರಿರ್ಬೇಕು ರೈತರಿಗೆ, ನೀರಿದ್ರೇ ಸಂಪತ್ತು. ಸಂಪತ್ತು ಪ್ರಶಾಂತವಾಗಿದೆ ಅದು. ಬನ್ನಿ ಬೋಣ, ಹೋಗ್ತಾರೆ. ಹಾಕ್ಬೋಣ ಹತ್ರ ಹೋಗ್ಬೋದಲ್ಲ? ಹೋಗ್ಬೋದು. ಸರ್, ಇವತ್ತು ವೀರಣ್ಣವರ ಕುಟುಂಬ ಹೇಗಿದೆ? ಅಂದ್ರೆ ಅವ್ರ ಪರಂಪರೆ ಈಗ ಆರ್ಥಿಕವಾಗಿ ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿದೆ, ಎಲ್ಲರೂ ಒಂದಾಗಿ. ಎಲ್ಲರೂ ಪ್ರತಿ ವರ್ಷ ಜಾತ್ರೆಗೆ ಸೇರ್ಕೊತೀವಿ, ಏನೇ ಫಂಕ್ಷನ್ ಆದರೂ ಎಲ್ಲರೂ ಸೇರ್ಕೊತೀರಿ. ಎಲ್ಲರೂ ಎಲ್ಲ ಒಗ್ಗಟ್ಟಾಗಿ. ಇದು 45ನೇ ಇಸ್ವಿನಲ್ಲಿ ಕಟ್ಟಿರೋ ಮನೆ. ನಾನು ತಿಳಿದಂಗೆ ಅಲ್ಲೊಂದು ಬೋರ್ಡ್ ಇತ್ತು, 45ನೇ ಇಸ್ವಿನಲ್ಲಿ ಕಟ್ಟಿರೋದು. 1945. ಹ್ಞೂ, ಇದು ಕಟ್ಟು 10 ವರ್ಷಕ್ಕೆ ನಾನು ಹುಟ್ಟಿದ್ದು. 55ನೇ ಮಾಡಲು 1955 ಮಾಡಲು. ನಾನು 1955 ಮಾಡಲು. ಕರೆಕ್ಟು. ಯಾಕೆಂದರೆ ಏಜ್ ಹೇಳಿದ್ರೆ ಅಷ್ಟೊಂದಾಗೈತಾ ನಿನಗೆ ಅಂತಾರೆ. ಅದ್ರ ಬದಲು ಮಾಡ್ಲು ಹೇಳ್ಬಿಟ್ರೆ ಸಡನ್ ಆಗಿ ಗೊತ್ತಾಗಲ್ಲ. ಓ, 55 ವರ್ಷನಾ ಅಂತಾರೆ. ಹ್ಞೂ ಅನ್ನೋದು ಅಂದ್ರೆ ನಿಮ್ಗೆ 75 ವರ್ಷ ಇಲ್ಲ ಸ್ವಾಮಿ, 67. ನೀವ್ಯಾಕೆ ಅಷ್ಟೊಂದು ಹೇಳ್ಬಿಟ್ರಿ, 75 ಹೇಳ್ಬಿಟ್ರಿ. 67 ವರ್ಷ. ಹ್ಞೂ, ನೋಡಿ ನೋಡಿ. ಹೆಂಗೆ ಮನೆ ಹತ್ರ ಕೇಳಿದ್ರು ಒಂದು 50-52 ಇರ್ಬೋದೇನೋ ಅಂತ. ಒಂದನ್ನ ಅದೇ 55ನೇ ಮಾಡ್ಲು ಅಂದ್ಬಿಟ್ರೆ ಈಸಿ ಇರ್ತಾರೆ. ಸರ್, ಅಂದ್ರೆ ಇದು ನಿಮ್ ತಾತವ್ರು ಕಟ್ಸಿದ ಮನೆ? ತಾತವ್ರು ಕಟ್ಸಿದ ಮನೆ. ತೋಟದ ಮನೆ? ತೋಟದ ಮನೆ. ವಾವ್, ಬನ್ನಿ ಗುಬ್ಬಿ ವೀರಣ್ಣವ್ರ ತೋಟದ ಮನೆ ನೋಡೋಣ. ಶಿವಕಳಿ ಪರವಾಗಿಲ್ಲ.
ಅಲ್ಲಲ್ಲ ಆಕಳಿ ನಮ್ಮ ಸ್ನೇಹಿತರು ಇದ್ದಾರೆ ನಾಯಿಮರಿಗಳು. ಓ ಹ್ಞೂ, ಒತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಒಂದೇ ಶೋ ಹಾಕೊಂಡು ಹೋಗ್ಬೇಕು ನೀವು ಹಿಂಗೆ ಅನ್ಕೊಂಡು. ವಾವ್ ಬನ್ನಿ ಸರ್, ಇಲ್ಲಿ ಏನು ಸರ್ ಬೋರ್ಡ್ ಇಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಸರ್? ಇದನ್ನು ನಾವು ಸದಾರಾಮ್ಯ ನಾಟಕ, ನನ್ನ ಮಗ ಮುದ್ದೇನಹಳ್ಳಿನಲ್ಲಿ ಓದ್ತಿದ್ದ. ಇವರು ಚಿಕ್ಕಬಳ್ಳಾಪುರ? ಹಾ, ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿನಲ್ಲಿ ಓದ್ತಿದ್ದ. ನನ್ನ ನಮ್ಮ ತಂದೆಯವರು ರಾಮಕೃಷ್ಣ ಆಶ್ರಮ ಹಾಕಿದ್ರು ಮೈಸೂರಲ್ಲಿ. ಆ ಕೋಪಕ್ಕೆ ನಾನು ಮುದ್ದೇನಹಳ್ಳಿನಲ್ಲಿ ಹಾಕಿದೆ ಅವನ್ನ. ಅಲ್ಲ, 5 ವರ್ಷ ಇದ್ದ, ಪಿ ಯು ಸಿ ಮಾಡ್ದ. ಪಿ ಯು ಸಿ ಟೈಮಲ್ಲಿ ನಾನು ನಾಟಕದಲ್ಲಿ ಪಾರ್ಟ್ ಮಾಡಿದ್ದೀನಿ ಅಂತ ಅಂದ, ಬೈದೆ. ಯಾಕೆಂದರೆ ಅವ್ರವ್ರ ಹಾಬಿ ಅವ್ರ ಮಕ್ಕಳುಗಳಿಗೆ ಮಾಡಬೇಕು ಅನ್ನೋದು ಯಾರೂ ಇಷ್ಟಪಡಲ್ಲ. ಯಾಕೆ? ಅದೇನಪ್ಪ, ಅದು ಅನುಭವಿಸಿರ್ತಾರೆ ಆ ಕಷ್ಟನ. ಸೊ ಆ ಕಷ್ಟ ನನ್ನ ಮಕ್ಳಿಗೆ ಬೇಡ, ಬೇಡ, ಓದ್ಲಿ ಅಂತಾರೆ. ಹ್ಞೂ, ಓದ್ಲಿ ಓದ್ಲಿ ಅಂತ. ರಾಜಕೀಯದವ್ರು ಮಾತ್ರ ಅವ್ರ ಮಕ್ಳಿಗೆ ತಂದಿಕ್ತಾರೆ. ನನ್ನ ಮಕ್ಳಿಗೆ ಟಿಕೆಟ್ ಕೊಡಿ ಅಂತ ಜಗಳಾಡ್ತಾರೆ. ಮಿಕ್ಕದವ್ರು ಯಾರಿಗೂ ಬೇಕಿಲ್ಲ. ತುಂಬಾ ಚೆನ್ನಾಗಿ. ಹಂಗಾಗಿ ಅವನಿಗೆ ಬೈದೆ. ಆಮೇಲೆ ಸೊ ನಾನು ಯಾಕೆ ಬೈದೆ ಇರಲಿ ಅಂದ್ಬಿಟ್ಟು, ಸರಿ ಯಾವ ನಾಟಕ ಅಂದೆ? ಹರಿಶ್ಚಂದ್ರ ಅಂದ. ಹರಿಶ್ಚಂದ್ರ, ಓ ಪೌರಾಣಿಕ ನಾಟಕ. ಯಾವ ಪಾತ್ರ? ಹರಿಶ್ಚಂದ್ರನ ಪಾರ್ಟು. ಓ, ಅಷ್ಟು ದೊಡ್ಡ ಪಾರ್ಟು ನಿನಗೆ ಮಾಡೋಕ್ಕೆ ಬರುತ್ತೇನು ಅಂತ ನಾನು ಅಂದೆ. ಅವನು, ಇಲ್ಲ ಡ್ಯಾಡಿ, ಅದನ್ನ 3 ಪಾರ್ಟ್ ಮಾಡಿದ್ದಾರೆ, ಅರಮನೆ, ಕಾಡು, ಸ್ಮಶಾನ. 3 ಜನಕ್ಕೂ ಬೇರೆ ಬೇರೆ ಹರಿಶ್ಚಂದ್ರಗಳು. ಓ, 3 ಹರಿಶ್ಚಂದ್ರ. 3 ಹರಿಶ್ಚಂದ್ರ. ಹ್ಞೂ, ಸರಿ. ಗಟ್ ಮಾಡಿದ್ಯಾ ಅಂದ್ರೆ, ಗಟ್ ಮಾಡಂಗೆ ಏನೂ ಇಲ್ಲ ಅಂದ್ರೆ ಮತ್ತೆ ಹೆಂಗೋ ನಾಟಕ ಆಡ್ತಾರಲ್ಲ, ಎಲ್ಲ ರೆಕಾರ್ಡಿಂಗ್, ಬರೀ ಕೈ ಕಾಲು ಆಡ್ಸೋದಷ್ಟೇ, ಬಾಯ್ ಲಿಪ್ಸ್ ಮೂಮೆಂಟ್. ಓ, ಡೈಲಾಗ್ ಬರುತ್ತೆ ಕ್ಯಾಸೆಟಿಂದ. ಹಾಂ, ಹಂಗಾರೆ ಮಜಾ ಮಾಡು ಅಂದ್ಬಿಟ್ಟೆ. ನಾಟಕದ ದಿವಸ ಹೋದೆ. ಇವನು ಇನ್ನೊಂದು ಪಾರ್ಟ್ನವನಿಗೆ ಹುಷಾರಿಲ್ದಂಗೆ ಮಲಗ್ಬಿಟ್ಟ. 2 ಇವನೇ ಮಾಡ್ದ. ಗಟ್ ಮಾಡಂಗಿಲ್ವಲ್ಲ, ಮಾಡೋಕ್ಕೇನಂತೆ? ಇವ್ರು ಹೇಳ್ದಂಗೆ ಕೈ ಕಾಲು ಆಡ್ಸೋದು ಅಷ್ಟೇ. ರಾಜನ ಪಾರ್ಟ್ಗೆ ಕಿರೀಟ ಹಾಕೊಂಡ್ರೆ ರಾಜ, ಕಡ್ಡಿ ಕೋಲು, ಕೋಲು ಒಂದು ಬಟ್ಟೆ ಅನ್ಕಂಡೆ ಅದು ಮಾಡ್ದ. 2 ಮಾಡ್ದ. ಸರಿ, ಅವನು ತುಮಕೂರಿಗೆ ಬಂದು ಯೂನಿವರ್ಸಿಟಿನಲ್ಲಿ ಬಿ ಎಸ್ ಸಿಗೆ ಸೇರ್ಕೊಂಡ. ಏನಾರ ಮಾಡಿ ಅವ್ನಿಗೆ ಪಾರ್ಟ್ ಕೊಡ್ಬೇಕಲ್ಲ, ಯಾವ್ದಾರು ಒಂದು ನಾಟಕ ತಗೋಬೇಕಲ್ಲ ಅಂದ್ಬಿಟ್ಟು ಯಾವ್ಯಾವುದೋ ಯೋಚನೆ ಮಾಡಿ ಸದಾರಾಮ್ಯ ನಾಟಕ ತಗೊಂಡೆ ನಾನು. ಅದನ್ನ 2 ಹುಡುಕಿಸ್ದೆ. ಗುಬ್ಬಿ ಜಾತ್ರೆನಲ್ಲಿ ಆ ನಾಟಕ ಆಡಿದೆ. ಈಗ ಜಾತ್ರೆ ನೋಡ್ಕೊಂಬಂದಲ್ಲ? ಹಾಂ, ಅಲ್ಲಿ ಅಲ್ಲೇ ಫಸ್ಟು. ಅಂದರೆ ಅವನಿಗೆ ಗುಬ್ಬಿನಲ್ಲಿ ನಾವು ಪ್ರತಿ ವರ್ಷ ನಮ್ಮ ಜಾತ್ರೆನಲ್ಲಿ ನಾಟಕಗಳು ಆಡ್ತಿದ್ದು. ಗುಬ್ಬಿ ಜನ ಗುಬ್ಬಿ ವೀರಣ್ಣ ಅವ್ರ ಪಾತ್ರನೂ ನೋಡಿದ್ದಾರೆ. ಅವ್ರ ಮಗ ಚನ್ನಬಸಣ್ಣ ಅವ್ರ ಪಾತ್ರನೂ ನೋಡಿದ್ದಾರೆ, ನನ್ನ ಪಾತ್ರನೂ ನೋಡಿದ್ದಾರೆ. ಹಂಗಾಗಿ ಇವನ್ ಪಾತ್ರ ನೋಡೋಕ್ಕೆ ತುಂಬ ಜನ ಬರ್ತಾರೆ. ನಾನು ಅನೌನ್ಸ್ ಮಾಡಿರಲಿಲ್ಲ, ಒಂದು ಬೋರ್ಡ್ ಹಾಕಿದ್ದೆ ಅಷ್ಟೇ. ಸಿಕ್ಕಾಪಟ್ಟೆ ಜನ, ನನಗೆ ಭಯ. ಅಂದರೆ ಇವನು ಸುತ್ತಲೂ ಎಲ್ಲ ಸದಾರಾಮ್ಯ ನಾಟಕದಲ್ಲಿ ಯಾರ್ಯಾರು ಪಾರ್ಟ್ ಮಾಡಿದ್ರು, ಹಳೆ ಆರ್ಟಿಸ್ಟೇ, ಹಳೆ ಹಾರ್ಮೋನಿಯಂ ಮಾಸ್ಟ್ರು, ಹಳೆ ತಬ್ಲದವ್ರನ್ನೇ ತುಂಬಿದ್ದೆ. ತುಂಬಿದ್ರಿ? ಲಕ್ಷ್ಮಣ ದಾಸರು ಅರ್ಕತೆ, ಎನ್ ಎಸ್ ಮೂರ್ತಿ ಅವ್ರ ಮೇಕಪ್ಪು, ಅವ್ರದ್ದೊಂದು ಕಾಮಿಡಿ. ಆಮೇಲೆ ಮೂರ್ಲಿ ಅಂತ ಇದ್ದ, ಅವನದೊಂದು ಕಾಮಿಡಿ. ಆಮೇಲೆ ಬ್ಯಾಂಕ್ ಲಕ್ಷ್ಮಣ್ ಅಂತ ಇದ್ದ, ಅವನೇ ಜೈವೀರ. ಇದ್ರ ಮಧ್ಯೆ ಅವನು ನಾನು ಕಳ್ಳನ ಪಾರ್ಟ್ ಮಾಡ್ತಿದ್ದೆ. ಒಳ್ಳೆ ಸಮಯ, ಒಳ್ಳೆ ಸಮಯ. ಹಾಂ, ಒಳ್ಳೆ ಸಮಯ, ಒಳ್ಳೆ ಸಮಯ. ಕಳ್ಳನ ಪಾತ್ರ. ಸರಿ, ನನಗೆ ಇವ್ನು ಸೀನ್ ಬರೋವರೆಗೂ ಭಯ. ಜನ ಮುತ್ಕೊಂಬಿಟ್ರು. ಅವನು ಒಂದು 2 ಸೀನ್ ಆಗ್ತೀನಿ, ಬಂದು 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 ಅವನಿಗೆ ಮುತ್ಕೊಟ್ಟು ಹೋಗ್ಬಿಡೋರು. ಓ, ಒಂದು ಸೀನ್ ಸೀನ್ ಆದಂಗೆ. ಹಾಂ, ಬಂದು ಒಂದು ವಾರ ಹಾಕೋರು, ಮುತ್ಕೊಟ್ಟು ಹೋಗ್ಬಿಡೋರು ಸ್ಟೇಜಲ್ಲೇ. ಹ್ಞೂ, ನನಗೆ ಖುಷಿ ಹತ್ಕೊಂಬಿಡ್ತು. ಅದ್ರಾಗೂ ಒಂದು ಟ್ರಿಕ್ ಸೀನ್ ಮಾಡಿದ್ದೆ. ಏನು? ಅವನದು ಕಚ್ಚೆ ಪಂಚೆ, ಹೀರೋಯಿನ್ ಮಾಮೂಲಿ ಕರ್ಕಿ ಪಾರ್ಟು, ಸ್ವಲ್ಪ ಆಲ್ಟ್ರ್ ಮಾಡಿದ್ದೆ. ಒಂದು ಸ್ಮೋಕ್ ಸೀನ್ ಮಾಡಿಬಿಟ್ಟು ಸಾಂಗ್, ಈಗಿನ ಲೇಟೆಸ್ಟ್ ಸಾಂಗ್ ಹಾಕಿದೆ ಜನದ ಕುಂಡ್ರಸಕ್ಕೆ. ಅವಾಗ ಅವನು ಡ್ರೆಸ್ ಚೇಂಜ್ ಆಗುತ್ತೆ ಅದರಲ್ಲಿ, ಆ ಸಾಂಗಲ್ಲಿ. ಹಾಂ, ಆ ಸ್ಮೋಕಲ್ಲಿ ಡ್ರೆಸ್ ಚೇಂಜ್ ಆಗುತ್ತೆ, ಜನಕ್ಕೆ ಗೊತ್ತಾಗಲ್ಲ. ಸ್ಮೋಕ್ ಡಲ್ ಆದಾಗಲೇ ಅದು ಕಾಣೋದು. ನಾಟಕ ಮುಗಿದ್ಮೇಲೆ ಬಂದು ಕಾಫಿ ಕುಡಿತಾ ಇದ್ದೆ. ಒಂದು 2 ದಿನ ಆದಮೇಲೆ ನಾಟಕ ತುಂಬ ಚೆನ್ನಾಗಿತ್ತು ಅಂತ ಕೆಲವರೆಲ್ಲ ಮುತ್ಕೊಂಡು ಮಾತಾಡುವಾಗ ಒಬ್ಬ ಮಾತ್ರ ತುಂಬ ಚೆನ್ನಾಗಿ ಅಂದ. ಸ್ವಲ್ಪ ಕೆಟ್ಟ ಮಾತು, ಹಳ್ಳಿ ಭಾಷೆ ಆಡ್ಬೋತಾನೆ. ಹೆಂಗೆ ಅಂದ, ಅದನ್ನ ಕೆಟ್ಟದೇನಲ್ಲ ಒಳ್ಳೇದೇ. ಏ, ನಿಮ್ಮ ಮಗ ತುಂಬ ಸೂಪರಾಗಿ ಮಾಡ್ದ. ಅವನು ಒಂದು ಸೀನಲ್ಲಿ ಡ್ರೆಸ್ ಬದಲಾಯಿಸ್ತಾ, ಅವನ ಐನ್ ಅವನು ಹೆಂಗೆ ಬದಲಾಯಿಸ್ತಾ ಅನ್ನೋದೇ ಗೊತ್ತಿಲ್ಲ. ಅವನ ಐನಂದು ನಾನು ಅಲ್ಲೇ ಇದ್ದೀನಿ ಅಂದರೆ ಅವ್ನು ಬೈದಿದ್ದಲ್ಲ, ಅವನ ಭಾವನೆ ಅದು. ಅದು ಪ್ರೀತಿ, ಪ್ರೀತಿ, ಅಭಿಮಾನ. ಹಾಂ, ಅವ್ರ ಮೆಚ್ಚುಗೆ. ಹೌದು, ಮೆಚ್ಚುಗೆ. ಯಾಕೆ ಉತ್ತರ ಆ ಕಡೆ ಎಲ್ಲ ಅವ್ರು ಬೇರೆ ಭಾಷೆನಲ್ಲೇ ಆ ಮಾತನ್ನ ಆಡ್ತಿರ್ತಾರೆ. ಹಂಗೆ ಅವರು ಮೆಚ್ಚುಗೆ ವ್ಯಕ್ತಪಡ್ತಾರೆ, ಮೆಚ್ಚುಗೆ ವ್ಯಕ್ತಪಡ್ತಾರೆ. ನಂಗೆ ಅವತ್ತೊಂಥರ ಭಾರಿ ಖುಷಿನೂ ಆಯಿತು, ಒಂಥರ ಚೆನ್ನಾಗಿತ್ತು. ಅವತ್ತಿಂದ ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಚಿಕ್ಕದ್ ಮಾಡಿದೆ. ಅಹೋರಾತ್ರಿ ಮಾಡೋದನ್ನ 2.5 ಗಂಟೆಗೆ ಮಾಡಿದ್ರಿ. ಅವತ್ತನಕ ಬಿಡಿ, ಜಾತ್ರೆ ಎಷ್ಟೊತ್ತು ಆಡಿದ್ರು ಜನ ಇರೋರು. ಆದರೆ ಈಗ ಬರ್ತಾ ಬರ್ತಾ ಈಗ ಯಾರು ಕೂರಲ್ಲ, ನಾವು ಹಿಡಿದು ಕುಂಡ್ರಿಸ್ಬೇಕು. ಮೊಬೈಲ್ ಹಂಗೆ ಮಾಡಿದೆ ಎಲ್ಲರೂ, ಮೊಬೈಲು ಟಿ ವಿ. ಡಿಸೈನ್ ನೋಡಿ, ಆ ಮುಖದ ಜೊತೆಲಿ ಪಕ್ಷಿಗಳು ಇವೆಲ್ಲ ಒಂದೊಂದಕ್ಕೊಂದು ಪ್ರಾಣಿ ಸಿಂಕ್ ಮಾಡಿದ್ದಾರೆ. ಇವನು ರಾಜಣ್ಣ ಅಂತ,
ಚಿತ್ರದುರ್ಗದವನು, ಅವನು ಗುಬ್ಬಿ ಕಂಪ್ನಿ ಮೇಸ್ತ್ರಿ, ಅವನು ಅವ್ರ ಅಣ್ಣ ಎಲ್ಲ ಈಗ ಇದನ್ನ ದೇವಸ್ಥಾನದಲ್ಲಿ ಅವನ ಜೊತೆಲಿದ್ದವನು. ಅವನು ಕಾಮಿಡಿನೇ, ಎರಡು ಕಾಲು ಸ್ಟೀಲ್ ರಾಡ್ ಇದೆ ಅವನಿಗೆ, ಸ್ಟೀಲ್ ರಾಡ್ ಹಾಕೊಂಡು ನಗಿಸ್ತಾರೆ ನಗಿಸ್ತಾರೆ. ಒಂದು ಸೀನು ಅವರು ಅವ್ರಿಗೂ ಗಲಾಟೆ ಆಗುತ್ತೆ, ಆದಿ ನನ್ನ ಆದಿಮೂರ್ತಿಗೂ ಅವ್ರಿಗೂ. ಏನು ಪಾತ್ರ ಅವ್ರದ್ದು? ಬ್ರಾಹ್ಮಣಂದು ಫಸ್ಟ್ ಸೈನಿಕಂದು ಮಾಡ್ತಾರೆ. ಅವರು ಏನೋ ಕೊಟ್ಟೋಗಿರ್ತಾರೆ ಒಂದು ಉಂಗುರ ನಾಟಕದಲ್ಲಿ, ಅದಕ್ಕೆ ಐದು ವರ ಕೇಳಿರ್ತಾರೆ. ನನ್ನ ಹತ್ರ ಮೂರು ಇರ್ತದೆ, ಮೂರು ಕೊಟ್ಟೋಗ್ತೀನಿ. ಇನ್ನೆರಡು ಮಗನಿಗೆ ಹೇಳ್ತಾರೆ ಅವರು ಉಂಗುರ ಅಡ ಇಟ್ಟಿದ್ದಾರೆ, ನಾನು ಮೂರು ಕೊಟ್ಟಿದ್ದೀನಿ, ನೀನು ಎರಡು ಕೊಟ್ಟು ಬಾಪ ಅಂತ. ಅದು ಡಬಲ್ ಮೀನಿಂಗ್, ಎರಡು ಕೊಟ್ಟು ಅಂದ್ರೆ ಅದು ಆ ಡಬಲ್ ಮೀನಿಂಗ್ ಅಲ್ಲ, ಕಾಶಿನಾಥ್ ಡಬಲ್ ಮೀನಿಂಗ್ ಅಲ್ಲ, ಇದು ಎರಡು ಕೊಟ್ಟು ಅಂದ್ರೆ ಒದೆ. ಅವನೇ ಮಾಡ್ತಾರೆ, ಅವ್ರು ಹೋದ್ಮೇಲೆ ನಮ್ಮ ತಂದೆಯವರು ಎರಡು ಕೊಡಕ್ಕೆ ಹೇಳಿದ್ದಾರೆ, ಕೊಡ್ಲ ಅಂತ, ಧಾರಾಳವಾಗಿ ಕೊಡಪ್ಪ ಅಂದ್ರೆ ಎರಡು ಕೊಟ್ಬಿಡ್ತಾನೆ ಅವನು, ಬೀಸ್ಬಿಡ್ತಾನೆ. ಆವಾಗ ಏನಾಗುತ್ತೆ, ಆವಾಗ ಅವನು ಹಿಡ್ಕೊಂಡು ಅವ್ನು ಹೊಡಿಯುವಾಗ ಬಂದು ತಂದೆ ಕೇಳಿದಾಗ ಅವ್ನು ನನ್ಗೆ ಹೊಡೆದು ಬಿಟ್ಟರು ಹಂಗೆ ಹಿಂಗೆ ಅಂದಾಗ ತಪ್ಪಾಯಿತು ಅಂತ ಕಾಲಿಗೆ ನಮಸ್ಕಾರ ಮಾಡು ಅಂತಾರೆ ಅವ್ರಿಗೆ. ನಾನು ಮಾಡಲ್ಲ, ನಂದೇನು ತಪ್ಪಿಲ್ಲ, ನೀನು ಹೇಳಿದ ತಾನೇ ನಾನು ಎರಡು ಕೊಟ್ಟಿದ್ದು, ಅವ್ರ್ಯಾಗ ನನ್ಗೆ ಹೊಡಿಬೇಕಾಯ್ತು. ಇರಲಿ, ಅವ್ರು ಬ್ರಾಹ್ಮಣರು ದೊಡ್ಡವರು, ದೊಡ್ಡವರು ನಮಸ್ಕಾರ ಮಾಡೋಕೆ ಸಿಟ್ಟಿಗೆ ನನ್ನ ಒದ್ದುಬಿಡ್ತಾನೆ ಎರಡು ಕಾಲಲ್ಲಿ, ಅದಕ್ಕೆ ಕಾಮಿಡಿ ಬಿದ್ದುಬಿಡ್ತೀನಿ ನಾನು. ಸರಿ, ಆಮೇಲೆ ಅವನೇನೋ ಅಯ್ಯಯ್ಯೋ ನಾನು ನಮ್ಮ ತಂದೆ ಒದ್ಬಿಟ್ಟನಲ್ಲ ಅಂದ್ಬಿಟ್ಟು ನನಗೆ ನಮಸ್ಕಾರ ಮಾಡೋಕ್ಕೆ ಬರ್ತಾನೆ, ಅವ್ನು ನಮಸ್ಕಾರ ಮಾಡಿಸ್ಕೊಳ್ಳಲ್ಲ, ಬಿಡಲ್ಲ ಅವನು. ಯಾಕೆಂದ್ರೆ ಅವ್ನಿಗೆ ಒದ್ದುಬಿಟ್ರೆ ರಿವರ್ಸ್ ಆಗಿ ಅವನೇನು ಮಾಡೋದು ನಮಸ್ಕಾರ ಮಾಡೋಕ್ಕೆ ಬಿಡದೇ ಇಲ್ಲ, ಅದೊಂದು ಕಾಮಿಡಿ ಸೀನು. ಸರಿ, ನಿಮ್ಮ ತಾತ ಇವನು ನನ್ನ ಮಗನ ಲೆಕ್ಚರ್ ಫ್ರೆಂಡು, ಅವನು ಎಮ್ ಎಸ್ ಸಿ, ಅವನು ಪಾತ್ರ ಇವಳು ತಿಪ್ಟೂರು ರಾಜೇಶ್ವರಿ ಅಂತ ಪೌರಾಣಿಕ ನಾಟಕದಲ್ಲಿ ಫೇಮಸ್ ಆಕೆ, ಸದಾರಾಮೆ ಪಾರ್ಟ್ ಮಾಡ್ತಿದ್ದಾಳೆ. ಇದು ಪಲ್ಲವಿ ಅಂತ ಅವಳು ನನ್ನ ಮಗನ ಜೋಡಿ. ಇವನು ಗೊತ್ತಲ್ಲ ಕುಮಾರ್ ಗುಬ್ಬಿ ವೀರಣ್ಣ. ತಾವೇ? ನಾನೇ. ತಾವೇ? ನಾನೇ. ಏನ್ ಮೀಸಿ ಗೀಸೆ ಹಾಕೊಂಡ್ರಿ ವೀರಪ್ಪ ಅಂತಾರ? ಅದು ಕಳ್ಳನ್ ಪಾರ್ಟ್ ಅದು. ಓ, ಹಂಗ್ ಬೇಕು ಅಂತ. ಓಕೆ, ಸಿನಿಮಾ ಅಂತ ಅದು. ಸ್ಮಾರ್ಟ್ ಆಗಿದ್ದು ಸ್ಮಾರ್ಟ್ ಸ್ಮಾರ್ಟ್ ಕುಮಾರ್. ಸರ್, ನಿಮ್ ತಾತ ಅವ್ರ ಮನೆ ಬಗ್ಗೆ ಹೇಳಿ ಸರ್, ಹಂಗೆ ಹೋಗ್ತೀರಿ? ತಾತ ಅವ್ರ ಮನೆ ಬಗ್ಗೆ ಅಂದ್ರೆ ಗುಬ್ಬಿ ವೀರಣ್ಣ ಅವ್ರು ಕಟ್ಟಿಸಿದ ಮನೆ 45 ವರ್ಷ ಆಗಿದೆ. 45 ರಲ್ಲಿ ಕಟ್ಟಿರೋದು. ಓಕೆ, 45 ಅಂದ್ರೆ ಈ ಕಡೆ 55 ವರ್ಷ. ಸರ್, 75 ವರ್ಷ ಆಯ್ತು. ಸ್ನೇಹಿತರೆ, 75 ವರ್ಷದಿಂದ ಗುಬ್ಬಿ ವೀರಣ್ಣ ಕಟ್ಟಿರೋ ಮನೆ ಇದು. ಅವರು ಗುಬ್ಬಿ ವೀರಣ್ಣ ಅವರು, ಅವರು ನಮ್ಮ ಅಜ್ಜಿ ಭದ್ರಮ್ಮನವರು, ಪತ್ನಿ ಇಲ್ಲೇ ತ್ಯಾಮಗೊಂಡ್ಲ ಹತ್ರ ಆದಿವಸಳ್ಳಿ ಅವ್ರ ಊರು. ತ್ಯಾಮಗೊಂಡ್ಲ ಹತ್ರ ಇವ್ರು ನಮ್ಮ ತಂದೆ ಚನ್ನಬಸಪ್ಪನವರು, ಇವ್ರು ನಮ್ಮ ತಾಯಿ ಪಾರ್ವತಮ್ಮ ಅಂತ. ಬೆಂಗಳೂರಲ್ಲಿ ಇದೆ, ಬೆಂಗಳೂರು ಇವ್ರದು ತವ್ರ ಮನೆ. ನಿಮ್ಮ ತಾತವ್ರಿಗೆ ಎಷ್ಟು ಜನ ಕೊಟ್ಟಿದ್ರು ಸರ್? ಅವ್ರಿಗೆ ಮೂರು ಜನ ಸರ್, ಮೂರು ಜನ. ಸುಂದರಮ್ಮವರು, ಜಯಮ್ಮವರು, ಭದ್ರಮ್ಮವರು. ಸುಂದರಮ್ಮ ಅವರು ಬೆಂಗಳೂರಲ್ಲಿ ಇದ್ದಾರೆ. ಸುಂದರಮ್ಮ ಅವರು ಅಂದರೆ ಸ್ವರ್ಣಮ್ಮ ಅವರು, ಮಾಲ್ತಮ್ಮ ಅವರು, ಶಿವಾನಂದ ಅವರ ತಾಯಿ. ತಾಯಿ ಸೊ ಮೂರು ಜನ. ಜಯ ಇವ್ರು ಮೂರನೇ ಅವ್ರು ಇರಬೇಕು. ನಿಮ್ಮ ತಂದೆ ಭದ್ರಮ್ಮವರು? ಭದ್ರಮ್ಮ. ಶಿವಕುಮಾರ ಬನ್ನಿ ಸರ್, ಪರವಾಗಿಲ್ಲ. ಬನ್ನಿ, ಪರವಾಗಿಲ್ಲ ಬನ್ನಿ. ನಮಗೆ ಇವರು ಸೈನಿಕರು ನೋಡಿ, ಅಲ್ಲಿ ಕಾಯ್ಕೊಂಡವ್ರೆ. ಶಿವ ಎತ್ಕೊಂಡು ಹೋಗಕ್ಕೆ. ಅಲ್ಲ, ಇದು ಬಾಗಿಲು ತೆಗಿತೀನಿ. ಗುಬ್ಬಿ ವೀರಣ್ಣವರು ಕಟ್ಸಿದ ಮನೆ, ಹಾಲು, ಎರಡು ರೂಮ್ ಇದೆ ಆ ಕಡೆ ಈ ಕಡೆ. ಅವೆಲ್ಲ ರೂಮ್, ಎಲ್ಲ ಲಗೇಜ್ಗಳು ಇಟ್ಕೊಂಡು ಬೀಗ ಹಾಕೊಂಡಿದ್ದಾರೆ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು. ಹೌದ್ರ? ವೀರಣ್ಣವ್ರು ಇಲ್ಲೇ ವಾಸ ಇರೋರ? ಇಲ್ಲೇ ವಾಸ ಇರೋರು. ಇಲ್ಲಿರೋರು ಬೆಂಗಳೂರಲ್ಲಿ ಇರೋರು. ತೋಟದ ಆದರೆ ಈ ಗುಬ್ಬಿಗೆ ಬಂದರೆ ಇಲ್ಲಿ? ಗುಬ್ಬಿಗೆ ಬಂದರೆ ಇಲ್ಲಿ. ಇದ್ಬಿಟ್ರೆ ಬೇರೆ ಮನೆ ಇಲ್ವ ಗುಬ್ಬಿಲವ್ರಿಗೆ? ಗುಬ್ಬಿಲಿಲ್ಲ. ಸೊ ಗುಬ್ಬಿಲಿ ಬಂದಾಗ ಇರ್ತಿದ್ ಮನೆ ಇದೆ? ಅವ್ರು ಕಟ್ಸಿದ ಮನೆ ಇದೆ ತೋಟದಲ್ಲಿ. ಯಾಕಂದ್ರೆ ವಾತಾವರಣ ಚೆನ್ನಾಗಿದೆ ಅಂದ್ರೆ ಇಲ್ಲೆಲ್ಲ ಕೂತಿದ್ದಾರೆ ಅವರು. ಹೌದು. ಇದೆಲ್ಲ ಹಾಕಲ್ಲದಿಲ್ಲ ಫರ್ನಿಚರು? ಇಲ್ಲ ಇಲ್ಲ ಇಲ್ಲ, ಇದು ನಮ್ಮ ಕಾಲದವು. ಈ ಟಿವಿ? ಟಿವಿ ಎಲ್ಲ ಈ ಕಾಲದವೇ, ಅವಾಗೆಲ್ಲ ಟಿವಿ ಇರಲಿಲ್ಲ. ಹಳೇ ಟಿವಿ ನೋಡಿ. ಟಿವಿ ಬಾಕ್ಸ್ ಜಾಮ ಐವ ಒಳ್ಳೆ. ಅವಾಗ ಹೆವಿ ಡಿಮ್ಯಾಂಡ್ ಇದೆ ಟಿವಿ ಇದು ಕಂಪ್ನಿ. ಹೌದು. ಸ್ಪೀಕರ್ ನೋಡಿ ಪಕ್ಕಕ್ಕೆ ಇದೆ. ಇದು
ನನ್ನ ಮಗಂದು 55ನೇ ನಾಟಕದ್ದು ಫಂಕ್ಷನ್ ಶೀಲ್ಡ್ ಗುಬ್ಬಿ ವೀರಣ್ಣ ಅವರು ಚನ್ನಬಸಪ್ಪ ಅವರು ನಾನು ನನ್ನ ಮಗ ನಾಲ್ಕು ಜನ್ರೇಷನ್ ಇದೆ ಹ್ಞೂ ನಾಲ್ಕು ಜನ್ರೇಷನ್ ಇದೆ ಇದು ಆ ನಾಟಕದ ಒಂದು ಸನ್ನಿವೇಶ ಪೋಸ್ಟು ಆದಿಮೂರ್ತಿ ಬಂಗಾರಶೆಟ್ಟಿದ್ದು ಹ್ಞೂ ಓಕೆ ಬಹಳ ಒಳ್ಳೆ ನಾಟಕ ಇದು ಹುಲಿ ಇಂತಾವೆ ಟೈಗರ್ ಹೀರೋ ಅದು ನಾನೇ ಸರ್ ಇದು ನೀವೇ ಅದು ನಾನು ಲವರ್ ಬಾಯ್ ಲೋಕ ರವಿಚಂದ್ರ ನೀವೇ ಹಿಂಗಿದ್ದೆ ನಾನು ಆಗ ಹಿಂಗಿದ್ರ ಆಗ ಈಗ ಹಿಂಗಾದೆ ಇಲ್ಲ ಸರ್ ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಟ್ಟಿದೆ ಚೂರು ವಿಗ್ಗಿಗೆ ಹಾಕಿ ಹಿಂಗೆ ಇದ್ದೀರ ಸರ್ ಏನು ಅವಾಗೆಲ್ಲ ಫೋಟೋ ಶೂಟಿಂಗ್ ಮಾಡ್ತಿದ್ರ ಹೌದು ಯಾರು ಕೊಟ್ರಿ ಓದ ಒಣಗಲ್ಲ ಯಾರು ಅಂತ ಹೇಳ್ಬಿಡಿ ಸರ್ ಎಲ್ಲ ಹೇಳ್ಬಾರ್ದು ಸಸ್ಪೆನ್ಸ್ ಬಟ್ ಯಾರೋ ಕೊಟ್ಬಿಟ್ಟಿದ್ದೀರ ಬನ್ನಿ ನೋಡಿ ಅವಾಗಿನ ಫರ್ನಿಚರ್ ಇದ್ರು ಡಿಸೈನ್ ಇಂಟೀರಿಯರ್ ಡಿಸೈನ್ ನೋಡಿ ನೋಡಿ ಮರ ಅವಾಗೆಲ್ಲ ಮರ ಹಾಕೋರು ಇಲ್ಲೋಗದ ಇದು ನಮ್ಮ ನಾಟಕಕ್ಕೆ ಅಂತ ಅವಾಗಿನ ಕತ್ತಿ ಕತ್ತಿಗಳು ಅವಾಗಿನ ದಶಾವತಾರ ನಾಟಕ ಕತ್ತಿ ಕಟ್ಬಿಟ್ಟಿದೆ ನಾಟಕ ಕತ್ತಿ ಹ್ಞೂ ಒರಿಜಿನಲ್ ಅವ್ರ ನಾಟಕದ ಈಟಿ ಹ್ಞೂ ಸೈನಿಕ ಇವೆಲ್ಲ ಈಗ ನಾವು ಸದಾರಾಮಯ್ಯ ಅಂತ ಮಾಡಿಸಿರೋದು ಇದು ಶಿಫ್ಟಿಂಗ್ ಪೆಟ್ಟಿಗೆಗೆ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು ಹ್ಞೂ ಬಿಸ್ತಾರೆ ಬಾಕ್ಸ್ ಇರುತ್ತೆ ಹಾಕ್ತಾರೆ ಅದು ಮೂರು ಫೋಲ್ಡ್ ಆಗುತ್ತೆ ಅದೊಂದು ಅದೊಂದು ಇದೆಯಲ್ಲ ಓಹೋ ಬನ್ನಿ ನನ್ನ ಬ್ರಹ್ಮಾಂಡ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಕ್ಕೆ ಮನೆ ಬನ್ನಿ ಸರ್ ಗುಬ್ಬಿಯವ್ರ ಸ್ನಾನ ಮಾಡ್ತಾರೆ ಜಾಗ ತೋರಿಸಿ ಅದು ಬಚ್ಚರು ಮನೆ ಬನ್ನಿ ಬನ್ನಿ ಅಂದ್ರೆ ಆಕ್ಚುಲ್ ಆಗಿ ಇದು ಸ್ನಾನದ ಮನೆ ಅಲ್ಲ ಇದು ಕಣಜ ಆಗಿನ ಕಾಲದಲ್ಲಿ ಭತ್ತ ತುಂಬೋದು ಈ ಲೆವೆಲ್ಗೆ ಹಲಿಗೆ ಇತ್ತು ಇಲ್ಲಿ ಮೆಟ್ಲಿತ್ತು ಮೇಲಿಂದ ಬಂದು ತುಂಬೋದು ಕಣಜನ ಈಗ ಈಗ ರೀಸೆಂಟ್ ಅಲ್ಲಿದೆ ಆಚೆಗಡೆ ಕಣಜ ಮೆಟ್ಲ ಹಂಗೆ ಮೆಟ್ಲ ಹಂಗೆ ಇದೆ ಅಲ್ಲಿ ಬೀರು ಇತ್ತು ನಾವು ಅದನ್ನ ಓಪನ್ ಮಾಡ್ಕೊಂಡು ಇದು ಸ್ಟೋರ್ ರೂಮ್ ಇದ್ದಾಗ ಇದನ್ನ ಅಡಿಗೆ ಮನೆ ಮಾಡ್ಕೊಂಡು ಈಗ ಬಳಕೆ ಇಲ್ಲ ಈ ಮನೆ ನಾವು ಬಂದಾಗ ಇರ್ತೀನಿ ಬೆಳಗ್ಗೆ ಒಂದು ಬರ್ತೀನಿ ಸಾಯಂಕಾಲದವರೆಗೂ ಇದು ಅಡಿಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಟ್ಲಿಂದ ಸಾರು ತರಿಸ್ಕೊಂಡು ಊಟ ಮಾಡಿ ಹೋಗ್ಬಿಡೋದು ಓಕೆ ಹುಡುಗರು ಎಜುಕೇಷನ್ಗೆ ಅಂತ ಎಲ್ಲ ಹೋಗ್ಲೇಬೇಕಲ್ಲ ಸರ್ ಆಚೆ ಹಾಂ ಇಲ್ಲ ಅಂದರೆ ಏನು ಪರವಾಗಿಲ್ಲ ಆವಾಗ ಇದು ಅದೇ ಇದು ಅಡುಗೆ ಮನೆ ಈ ಜಾಗ ಇದು ಬಚ್ಚಲು ಮನೆ ಕ್ಲೋಸ್ ಇತ್ತು ಇದು ಕ್ಲೋಸ್ ಇತ್ತು ಈ ಎಲ್ಲ ಗಾರೆ ಗಾರೆ ಮೋಲ್ಡಿಂಗು ತೆಂಗಿನ ಮರ ಇದೆ ಬಿದ್ದು ಬಿದ್ದು ಎಲ್ಲ ಅದು ಹೊರಟೋಯ್ತು ನಾವೇನು ಮಾಡೋ ಆ ಲೆವೆಲಿಗೆ ಕಟ್ ಮಾಡಿಬಿಟ್ಟು ಕಾಂಪೌಂಡ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡು ಓಕೆ ಓಕೆ ಇದೆಲ್ಲ ಏನು ಸರ್ ಆ ಕಾಲದಲ್ಲಿ ಸರ್ ಇವೆಲ್ಲ ತೊಟ್ಲಿದು ಇದು ತೊಟ್ಲು ಯಾವುದೋ ನಾಟಕದ್ದೇ ಇದು ಕೃಷಿ ಕೃಷ್ಣಲ್ಲಿ ಇಲ್ಲ ಇದು ಕೃಷ್ಣನ ತೂಗೋ ತೊಟ್ಲು ಇದು ಅಲ್ಲಿ ಇಲ್ಲಿ ಬಿದ್ದು ಹಾಳಾಗಬಾರ್ದು ಅಂದ್ಬಿಟ್ಟು ಸರ್ಪಣಿ ತಂದು ಇಲ್ಲಿ ಹಾಕಿ ಕೂತ್ಕೊಂಡು ಕೂರಿಸಿದೀರ ನಾವು ಕೂತ್ಕೊಳ್ಳೋಕ್ಕೆ ಕೃಷ್ಣನಲ್ಲಿ ಕೃಷ್ಣನ ತೂಗ್ತಿದ್ದ ತೊಟ್ಲಿದು ಕೂತ್ಕೊಂಡು ರೂಫನ್ನು ಬಿದ್ದು ಇಲ್ಲ ಇಲ್ಲ ಕೂರಿ ಆದ್ರೆ ಅದ್ರ ಮೇಲೆ ಬಾರ ಬಿಡಬೇಡಿ ಅಷ್ಟೆ ಹಂಗೆ ಹಾಂ ಅಷ್ಟೆ ಒಟ್ಟು ಇಲ್ಲ ನಾಟಕವೇ ನಾಟಕಮಯ ಇದು ಯಾವ್ದೋ ನಾಟಕದ ಇಲ್ಲ 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 ಅದು ಇಲ್ಲಿದೆ ನಿನ್ನೆ ನೋಡಿ ಅವಾಗಿನ ಸೋಫಾ ನೋಡಿ ಮರದ್ದು ಅವ್ರ ಮಮ್ಮಿ ಇಲ್ಲಿ ಅಲ್ಲೆಲ್ಲೋ ಮೇಕ್ ಹೋಗಿರ್ತದೆ ಸರ್ ನಿಮ್ಮ ತಾತನ ಕಾಲದ್ದು ಒಳಕಲ್ಲು ಅಲ್ಲಿ ತಂದು ಇಲ್ಲಾಕಿದೆ ಇಲ್ಲಾಕಿದೆ ಒಳಕಲ್ಲು ಯಾಕೆ ಇಷ್ಟಪ್ಪ ಇದೆ ಈಗ ರುಬ್ಬ ಮಿಷಿನ್ ಬಂದ್ಮೇಲೆ ಇದೆಲ್ಲ ವೇಸ್ಟ್ ಅಂತ ವೇಸ್ಟ್ ಅಲ್ಲ ಸ್ಟ್ಯಾಮಿನ ಇರಲು ಇಲ್ವಲ್ಲ ಈಗ ಅದು ರುಬ್ಬಕ್ಕೆ ತಾಕಬೇಕಲ್ಲ ಹೌದು ಓ ಇದು ನಿಮ್ಮ ತಾತನ ಕಾಲದ ಐತೆ ಪಕ್ಕ ಇದೆಲ್ಲ ಹೌದು ದನ 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 ಕಟ್ಟೋ ಶೆಡ್ ಇದು ಹಾಂ ಹಂಗೆ ಐತೆ ದನಗಳಿಲ್ಲ ಎರಡು ಹಸು ಇಲ್ಲಿ ಕಟ್ಕೊಂತೀವಿ
ಅಯ್ಯೋ ಸಿಕ್ಕಾಪಟ್ಟೆ ಇತ್ತು, ಅಲ್ಲಿಂದ ಅಲ್ಲಿವರೆಗೂ ದನ ಕಟ್ಟವ್ರು. ಸರ್, ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ಇದೆ ನಿಮ್ಮ ತಾತವ್ರ ಬಗ್ಗೆ, ಅವರು ಮತ್ತೆ ಜಯಮ್ನವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಅದು ಆ ಕಡೆಯಿಂದ ಬಂದಿರೋದು. ಹಾ, ಅದು ಇದು ಈ ತೋಟನೇ. ಹ್ಮ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.